ಬಂದಿವಿ ನಮ್ಗ ಇದು ಆಕ್ಸಿಡೆಂಟ್ ಯಾವಾಗಾಯಿತು ಅಂದರೆ ಭಾನುವಾರ ಬೆಳಗ್ಗೆ 5:10 ನಾನು 5:30 ಆ ಕಡೆಯಿಂದ ಹೊರಟಿದ್ದೀನಿ ಉದ್ಪುರ ಕಡೆಯಿಂದ. ಅಷ್ಟರಲ್ಲಿ ಯಾರೋ ಆಂಬ್ಯುಲೆನ್ಸು ನನಗೆ ಫೋನ್ ಮಾಡಿ ಹೇಳಿದ್ರು ಅಪೋಲೋ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಹೀಗೆ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಮೀಟ್ ಮಾಡಿ ಅಪೋಲೋಗೆ ಹಾಕಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಹೋದಾಗ ಸ್ಪಾಟಲ್ಲಿ ಡೆಟ್ ಆಗಿರೋದು, ನನಗೆ ಹುಡುಗ ಡೆಟ್ ಆಗಿರೋದು ಗೊತ್ತಿಲ್ಲ. ನನ್ನ ಮಗನ ರಕ್ತಸ್ರಾವದಲ್ಲಿ ನೋಡಿದೆ, ನೋಡಿದಾಗ ಎಲ್ಲ ಇದು ಟ್ರಿಕ್ ಮಾಡ್ತಾಯಿದ್ರು. ಕೂಡಲೇ ಏನು ಮಾಡಿದ್ರು, ಐ ಸಿ ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು. ಆಗಲಿ ಮಾಡಿ ಅಂತ ಹೇಳಿದೆ. ಅಲ್ಲಿ ಹೋದ್ಮೇಲೆ ಇಟ್ಕೊಂಡ್ರು ಐ ಸಿ ವಾರ್ಡಲ್ಲಿ. ಐ ಸಿ ವಾರ್ಡಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಕೊಡಿದ್ಮೇಲೆ ಸ್ಕ್ಯಾನ್ ಹೋಗಿ ಎಲ್ಲ ಮಾಡಬೇಕು, ಸ್ವಲ್ಪ ದುಡ್ಡು ಕಟ್ಟಿ ಅಂದ್ರಿ, ಏನೋ ಸಾಲ ಸಾಲ ಮಾಡಿ ತಂದುಕೊಟ್ಟು. ಈ ಅದಾದಮೇಲೆ ರಿಪೋರ್ಟ್ ಬಂತು, ಮತ್ತು ಕಿಡ್ನಿ ಡ್ಯಾಮೇಜ್ ಆಗಿದೆ, ಕೈ ಹೋಗಿದೆ, ಇಲ್ಲಿ ಇದು ಹೋಗಿದೆ, ಇದು ಹೋಗಿದೆ, ಕೆಬ್ಬೊಟ್ಟೆ ಏಟಾಗಿದೆ, ಬ್ರೈನ್ ಡ್ಯಾಮೇಜ್ ಆಗಿದೆ, ಆಮೇಲೆ ಕಾಲು ಸ್ವಾಧೀನ ಇಲ್ಲ, ಪ್ರಜ್ಞೆ ಕೋಮಾ ಸ್ಟೇಜಲ್ಲಿ ಇದ್ದಾನೆ ಅವನು. ಡಾಕ್ಟ್ರು ನಾವು 1-3 ಟ್ರೀಟ್ಮೆಂಟ್ ಕೊಡಿಸ್ತೋ, ನಮ್ಮ ಕೈಲಿ ಅಮೌಂಟ್ ಕಟ್ಟೋಕ್ಕಾಗಲಿಲ್ಲ. ಸಾಧ್ಯವಾಗಿ 1,00,000, 6,50,000, 7,00,000 ಅಲ್ಲಿ ಇಲ್ಲಿ ಕೊಡೋರ ಹತ್ರ ಎಲ್ಲ ಒಂದು ಈಸ್ಕೊಬಂದು ಕೊಟ್ಟೋ. ಯಾರೋ ಸಹಾಯಕ ಏನು ನಮ್ಮನ್ನ ರಿಲೇಟಿವ್ ಒಳಗೆ ನಮ್ಮ ಕಷ್ಟ ನೋಡ್ನಾರ್ದಂತೆ ಕೊಟ್ಟರು. ಆದರೆ ಅದನ್ನು ಕಟ್ತೋ ನಮಗೆ ಈಗ ಐ ಸಿಯಿಂದ ಕೋಮಾ ಸ್ಟೇಜ್ ಇರೋದ್ರಿಂದ ನಾನು ಡಾಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಾವು ತುಂಬ ಕಡು ಬಡವರು, ನಮಗೆ ಇದು ಮಾಡಿದ್ರೆ ಕೂಲಿ ಮಾಡಿದ್ರೆ ಉಂಟು, ಕೂಲಿ ಮಾಡಿದರೆ ಆಗಲ್ಲ ಸರ್, 2,00,000 ತನಕ ಬಿಲ್ಲು, 1.5-2 ಲಕ್ಷ ಆಗ್ಬೋದು. ಟ್ರೀಟ್ಮೆಂಟ್ ಹೆಂಗೆ ನಡೀತದೆ ಹಂಗೆ ಬಿಲ್ಲಾಗುತ್ತೆ, ಅದು ಟ್ರೀಟ್ಮೆಂಟ್ ಹೆಂಗೆ ಕೊಡ್ತಾರೆ ಹಂಗೆ ಆಗಲ್ಲ ಸರ್, ಡಿಸ್ಚಾರ್ಜ್ ಮಾಡಿಕೊಟ್ಬಿಡಿ ಅಂದೆ. ಅಂದಾಗ ಅವ್ರೇನು ಹೇಳಿದ್ರು, ನೋಡಪ್ಪ ನಂದೇನು ಅಭ್ಯಂತರ ಇಲ್ಲ, ನನ್ನ ಒಂದು ಸಜೆಷನ್ನು ನೀನು ಮೈಂಡಿಗೆ ತಗೋತಾ ಇಲ್ಲ, ಇದು ನಾನು ಡಿಸ್ಚಾರ್ಜ್ ಮಾಡಿಕೊಡೋಕ್ಕೆ ಇದು ಮಾಡಿಕೊಡ್ತೀನಿ, ನಂದೇನಿಲ್ಲ, ನೀನು ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಹಾಕು ಅಂತ ಹೇಳಿದ್ರು. ಅದನ್ನು ನಾವೇನು ಮಾಡೋದು, ಡಾಕ್ಟ್ರು ಹೇಳೋದನ್ನು ನಮಗೆ ದುಡ್ಡು ಕೊಡೋ ಶಕ್ತಿ ಇಲ್ದಿರೋದ ಚೈತನ್ಯದಿಂದ, ಕಟ್ಟೋಕ್ಕಾಗದಿರೋ ಚೈತನ್ಯದಿಂದ ನಾವು ಟಿಂಕ್ ಹಾಕಿ ತಗೊಂಡು ಎಲ್ಲರೂ ಹೋಗಿ ಶಿಫ್ಟ್ ಮಾಡೋಣ ಅಂತ ಎಲ್ಲ ಕಡೆಯೂ ಡಾಕ್ಟ್ರುಗಳು, ಸರ್ಜನ್ಗಳು, ನರ ತಜ್ಞರು ಎಲ್ಲರನ್ನೂ ಭೇಟಿ ಮಾಡಿದೋ. ಯಾರ್ಯಾರಿಂದ ಸಪೋರ್ಟ್ ತಗೊಂಡು, ಶಾಸಕರಿಂದ, ಹೋರಾಟಗಾರರಿಂದ ಬೆಂಬಲ ಪರವಾಗಿ ಎಲ್ಲದನ್ನು ಮಾಡಿದೋ. ಮಾಡಿದಾಗ ಎಲ್ಲೂ ಇಂಥ ಟ್ರೀಟ್ಮೆಂಟ್ಗೆ ಅವಕಾಶ ಇಲ್ಲ, ಎಲ್ಲ ವಾಟ್ಸಪ್ ಮಾಡಿದೋ, ಕೇಳಿದೋ. ಕೇಳಿದಾಗ ನೋಡಿ, ನಮಗೆ 5 ಡಾಕ್ಟ್ರು ನೋಡಿದ್ದಾರೆ ನಮ್ಮ ಮಗನ ಪರಿಸ್ಥಿತಿನ. ಅದು ಒಂದೊಂದು ಪಾಯಿಂಟ್ಗೂ ಇಂಪಾರ್ಟೆಂಟು. ಕನ್ನಡಿ ಹೊಡೆದೋಗಿದೆ, ಆ ಕನ್ನಡಿ ನಾವು ತೊಗೊಂಡೋಗಿ ಮಡಗಿದ್ದೀವಿ ಅವ್ರ ಮುಂದೆ, ಆ ಕನ್ನಡಿನ ಅದನ್ನು ಹೇಗೆ ಕೂಡಿಸ್ಬೇಕು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮಲ್ಲಿ ಹಣ ತುಂಬ ಚೈತನ್ಯ ಕೂಡ ನಮಗಿಲ್ಲ. ಯಾರು ದಾರಿಗಳು ಯಾರು ಅಂತಲ್ಲ, ಶಾಸಕರಾಗಲಿ, ಪ್ರತಿನಿಧಿಗಳಲ್ಲಿ, ಸಂಘ ಸಂಸ್ಥೆಗಳಾಗಲಿ, ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡಬೇಕು. ನಾನು ತುಂಬ ಬಡಕೊಡ್ತಿರೋನು, ನಮಗೆ ಏನೋ ಅಂಥದ್ದು ಆಸ್ತಿ ಪಾಸ್ತಿ ಏನಿಲ್ಲ, ಸಿಂಪಲ್ಲಾಗಿ ಒಂದು ಏನೋ ಒಂದು ಮನೆ ಕಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ವೀಳ್ಯದೆಲೆ ವ್ಯಾಪಾರ ಬಿಟ್ಟರೆ ನಮಗೆ ಮತ್ತೊಂದು ಯಾವುದೂ ಗೊತ್ತಿಲ್ಲ.
ಹಾಗಾಗಿ ನಮ್ಮ ಪ್ರತಾಪ್ ಸಿಂಹ ಅವರು ಆಗಿರ್ಬೋದು, ಮತ್ತು ನಮ್ಮ ಸೋಮಶೇಖರ ಸಾಹೇಬ್ರಾಗಿರ್ಬೋದು, ವಿಶ್ವನಾಥ್ ಸಾಹೇಬ್ರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಜಿ ಟಿ ದೇವೇಗೌಡರಾಗಿರ್ಬೋದು, ಮತ್ತು ಇಲ್ಲಿ ಯಾರು ನನಗೆ ಇಷ್ಟು ಗೊತ್ತು, ಮುಂದಕ್ಕೆ ನನಗೆ ಎಲ್ಲದನ್ನು ಬಾಯಿ ಬರ್ತಾಯಿಲ್ಲ ಹೇಳೋಕ್ಕೆ, ದುಃಖ ಕೆಡ್ಕೊಳಗಾಯ್ತಲ್ಲ. ಹಂಗಾಗಿ ನನ್ನಿಂದ ಇಷ್ಟು ಸಾಧ್ಯವಾಗಿದೆ. ಮುಂದೆ ಅವರು ಕೊಟೇಶನ್ ಏನು ಐ ಸಿ ವರ್ಲ್ಡಿಂದವರೆಗೂ 12 ಲಕ್ಷ ಕಟ್ಟಬೇಕು, ಕಟ್ಟಲೇಬೇಕು, ಅನಿವಾರ್ಯತೆ ಐತೆ. ಮುಂದೆ ಏನಾಗುತ್ತೆ ಅದು ಪ್ರಾಣ ನಮ್ಮ ಕೈಲಿಲ್ಲ, ಕನ್ನಡಿ ಮಡಗಿದ್ದೀವಿ ಅವ್ರ ಮುಂದೆ, ಅದು ಹೆಂಗೆ ಜೋಡಿಸ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಅನಿವಾರ್ಯತೆ ನಾನು ಒಂದು ಜೀವನ ತೆಗೆಯೋಕ್ಕೆ ನನಗೆ ಹಕ್ಕಿಲ್ಲ. ಅದು ಮಂಜುನಾಥ್ ಅಂತೇಳಿ 22 ವರ್ಷ, ಹಾಂ ಅದೇ ನಾನು ಮಾಡ್ತಿದ್ದ ಕೆಲಸನೇ. ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಅಂತ ಓದ್ತಾಯಿದ್ರು, ಓದ್ತಾಯಿದ್ದಕ್ಕೆ ಬಾಪ ನಿನಗೆ ಬೇರೆ ಏನು ವರ್ಕ್ ಮಾಡೋಕ್ಕಾಗಲ್ಲ, ಸುಮ್ಮನೆ ನೀನು ಟೆಕ್ನಾಲಜಿ ಇಲ್ಲ, ಸುಮ್ಮನೆ ನೀನು ಒಂಥರ ಮುದ್ದ ಜೀವಿ, ನನ್ನ ಕೈಲಿ ಆಗಲ್ಲಪ್ಪ ಬೇರೆ ಕಡೆ ಏನು ಮಾಡೋಕ್ಕಾಗಲ್ಲ, ನಿನ್ನ ಜೊತೆನೇ ನಾನು ಮಾಡ್ತೀನಿ ಅಂತ ಹೇಳಿ ಕೇಳ್ಕೊಂಡ ನನ್ನ ಮಗ. ಆಯ್ತು ಬಾಪ್ಪ, ನಿನಗೊಂದು 100 ರೂಪಾಯಿ 200 ರೂಪಾಯಿ, ನನಗೊಂದು 300 ರೂಪಾಯಿ ಸಿಕ್ಕಿದ್ರೆ ಸಾಕು, ನಮ್ಮ ಜೀವನ ಮಾಡೋಕ್ಕೇನು, 1,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು 500 ರೂಪಾಯಿ 200-300 ರೂಪಾಯಿ ಪೆಟ್ರೋಲ್ ಹೋಗುತ್ತೆ, ನಮ್ದು ಊಟ ತಿಂಡಿ ಒಂದು 200, ಒಂದು 500 ರೂಪಾಯಿ ನಮ್ಗೆ ಉಳ್ಕೊಂಡ್ರೆ ಸಾಕಲ್ವ, ಬೇರೆ ಕಡೆ ವರ್ಕ್ ಮಾಡೋದು ಏನು ತಿಳ್ಕೊ, ನಮ್ಮದೇ ಆಯ್ತಲ್ಲ, ನಮ್ಮದೇ ಒಂದು ವ್ಯಾಪಾರ ಅಂತ ಮಾಡ್ಕೊಂಡಿದ್ವಿ, ಏನೋ ಕಷ್ಟನೂ ಸುಖನ ಅಂತ ಹೇಳಿ ಗಂಧಸಲ್ ಕೂಡ ಮಾಡ್ತಾಯಿದ್ದೀವಿ ನಾವು. MG ರೋಡ್ ಗಂಧಸಲ್ ಬೆಳಗಿನ ಜಾವ 4 ಗಂಟೆಗೆ ಬಂದು. ಹಾಗಾಗಿ ನಾವು ಯಾವುದೇ ಸಂಘ ಸಂಸ್ಥೆ ಆಗಲಿ ಯಾರು ನಮ್ಮ ನೆರವು ನಿನ್ನಿ ನಮಗೆ ಸಹಾಯ ಮಾಡಿದ್ರೆ ತುಂಬ ನಮ್ಮ ಮಗನ ಉಳಿಸ್ಕೊಳ್ಳೋದು ಬಿಡೋದು ಎಲ್ಲ ನನ್ನ ಕೈಲಿ ಏನೂ ಇಲ್ಲ. ಸಹಕಾರ ಯಾವುದೇ ಪ್ರತಿನಿಧಿಯಾಗಲಿ ಯಾವುದೇ ಕ್ಷೇತ್ರ MLA ಆಗಲಿ ನಮಗೆ ಸಹಕಾರ ಕೊಡಬೇಕು ಅನ್ನೋದು ಮನವಿ ಮಾಡಬೇಕು.